ಗೋಲ್ಡಲ್ಲಿ ಎರಡು ತಳಿಗಳಿದ್ದಾವೆ, ಅರ್ಕ ಪರಿ ಮತ್ತು ಅರ್ಕ ಹನಿ. ಈ ಅರ್ಕ ಹನಿ ನೋಡಿದರೆ ನೀವು ಅರ್ಕ ಇದರಲ್ಲಿ ಮಧ್ಯದಲ್ಲಿ ಕೆಂಪು ಬಣ್ಣ ಇದೆ, ಸುತ್ತ ಆರೆಂಜ್ ಕಲರು. ಇದರ ಅಟ್ರ್ಯಾಕ್ಷನ್ನೇ ಬೇರೆ. ಆಮೇಲೆ ಈ ಪರಿ ಕೂಡ ಹಾಗೆ, ಇದು ಚಿಕ್ಕ ಹೂಗಳು, ಸಣ್ಣ ಸಣ್ಣ ಹೂಗಳಾದ್ರಿಂದ ಗಿಡ ತುಂಬ ತುಂಬಿರುತ್ತೆ. ಈ ಎರಡು ತಳಿಗಳ ವೈಶಿಷ್ಟ್ಯ ಏನಂದರೆ, ನೀವು ಹೂವನ್ನಷ್ಟೇ ಮಾರೋದಲ್ಲ, ಗಿಡನೂ ಕೂಡ ಪಾಟಲ್ಲಿಟ್ಟು ಮಾರ್ಬೋದು. ಹಾಗೆ ಈ ಗಿಡನ ನೀವು ವರ್ಟಿಕಲ್ ಫ್ರೇಮ್ ಅಂತ ಹೇಳ್ತೀವಿ, ಅಂದರೆ ನೀವು ಬಾಲ್ಕನಿಲಿ ಬೇಕಾದ್ರೆ ಒಂದು ಫ್ಲೋರಲ್ ವಾಲ್ ಅಂದರೆ ಹೂವಿನ ಗೋಡೆ ಥರ ಮಾಡ್ಕೋಬೋದು. ಅಥವಾ ನಿಮ್ಮಲ್ಲಿ ಏನಾದರೂ ಫಂಕ್ಷನ್ಗಳಿರಬೇಕಾದ್ರೆ, ಡೆಕೊರೇಷನ್ ಮಾಡಬೇಕಾದ್ರೆ ಬೇರೆ ಬೇರೆ ಐಡಿಯಾ ಬೇಕಾಗುತ್ತೆ, ಹೊಸ ಹೊಸ ಥರದ್ದು ಮಾಡಬೇಕಾಗುತ್ತೆ. ಅಂಥ ಸಮಯದಲ್ಲಿ ಕೂಡ ಪಾರ್ಟಿಷನ್ಗೆ ಅಥವಾ ಇಡಕ್ಕೆ ಫ್ಲೋರಲ್ ವಾಲ್ ಥರ ಮಾಡ್ಕೋಬೋದು. ಜೊತೆಗೆ ಏನಪ್ಪ ಅಂತ ಹೇಳಿದರೆ, ನೀವು ಇದನ್ನು ಹೂಗುಚ್ಛ ಕೊಡೋ ಬದಲಿಗೆ ಈ ಪಾಟ್ಗಳನ್ನೇ ಒಂದು ಹೂಗುಚ್ಛ ಥರ ನೀವು ಉಡುಗೊರೆಯಾಗಿ ಕೊಡೋಕ್ಕೆ ಕೂಡ ಉಪಯೋಗಿಸ್ಕೋಬೋದು. ಹಾಗೆ ಈಗ ಡಿಸೈನ್ ಮಾಡೋಕ್ಕೆ ನಮ್ಮ ಈಗ ನೋಡಿ ನಮ್ಮ HR ಹೆಸರು ಬರೆದಿದ್ದೀವಿ, ಅದೇ ಥರ ನೀವು ಈ ಹೂವನ್ನಲ್ಲೇ ಬೇರೆ ಬೇರೆ ಡಿಸೈನ್ಸು ಲ್ಯಾಂಡ್ಸ್ಕೇಪಿಂಗಿಗೆ ಕೂಡ ಮಾಡೋಕ್ಕಾಗುತ್ತೆ. ಅಂದರೆ ಯಾರಾದರೂ ನಿಮಗೆ ಇಂಟೀರಿಯರ್ ಡಿಸೈನು ಲ್ಯಾಂಡ್ಸ್ಕೇಪ್ನವರು ಈ ಥರದ್ದಿದ್ರೆ, ಫ್ಲೋರಲ್ ಡೆಕೋರೇಟರ್ಸು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸೋಕ್ಕೆ ಕೂಡ ಇದು ಸೂಕ್ತವಾದ ತಳಿ. ಅಭಿತಳಿ ಇದು ಏನಪ್ಪ ಅಂತ ಹೇಳಿದರೆ ಹಳದಿ ಬಣ್ಣ. ಇದರಲ್ಲಿ ಮುಖ್ಯ ಏನಂದರೆ, ನಮ್ಮ ಎಲ್ಲ ತಳಿಗಳು ನೀವು ಗಮನಿಸಬೇಕಾಗಿದ್ದು ಅಂದರೆ, ನೀವು ಕುಯ್ಯಬೇಕಾದ್ರೆ ಮೊದಲೇ ಕುಯ್ಯಬೇಡಿ. ಇದು ಫುಲ್ಲು ಅರಳಿದಾಗ ದೊಡ್ಡ ಸೈಜ್ ಬರುತ್ತೆ. ನೀವು ಮೊದಲೇ ಕುಯ್ಯಕ್ಕೆ ಹೋದರೆ ಚಿಕ್ಕ ಸೈಜು ಅನಿಸ್ಬಿಡುತ್ತೆ, ದೊಡ್ಡ ಸೈಜು ಅದು ಗಿಡದಲ್ಲೇ ತಡೆಯುತ್ತೆ. ಹಾಗಾಗಿ ದೊಡ್ಡದಾಗುವ ತನಕ ಕಾದು ದೊಡ್ಡ ಸ್ಟೇಜಲ್ಲಿ ನಿಮ್ಗೆ ಮಾಡಿದ್ರೆ ನಿಮಗೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಅದು ಸೈಜು ಕೂಡ ಒಳ್ಳೆಯದಾಗಿರುತ್ತೆ. ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಕಡಿಮೆ ಸೈಜ್ ಬೇಕಾಗಿದೆ ಅಂತ ಆದಾಗ ಈ ಸ್ಟೇಜಲ್ಲೂ ಕುಯ್ಬೋದು. ಅಥವಾ ನಿಮಗೆ ಅಕಸ್ಮಾತ್ ಮಾರ್ಕೆಟಲ್ಲಿ ಇವತ್ತು ತುಂಬ ಬೆಲೆ ಇದೆ, ಎಲ್ಲನೂ ದೊಡ್ಡದಾಗಿ ಬಂದಿಲ್ಲ ಅಂದಾಗ ಅಂಥ ಸಮಯದಲ್ಲಿ ಬೇಕಾದ್ರೆ ಚಿಕ್ಕ ಹೂವನ್ನು ಕುಯ್ದುಕೋಬೋದು. ಬಂದವರಿಗೆ ನಮಸ್ಕಾರ. ನಮ್ಮ IHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ನಾವು ಸುಮಾರು 8 ಈ ಚೆಂಡುವಿನ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಒಂದೊಂದಕ್ಕೂ ಒಂದೊಂದು ವೈಶಿಷ್ಟ್ಯ ಇದೆ. ಈಗ ನಮ್ಮಲ್ಲಿ ಮುಖ್ಯವಾಗಿ 3 ವಿಧದ ತಳಿಗಳಿದ್ದಾವೆ. ಅಂದರೆ ಈಗ ಹೈಬ್ರಿಡ್ಸಲ್ಲೇ ಬೇರೆ ಬೇರೆ ಬಗೆ ಇದೆ. ಅಂದರೆ ಒಂದು ಹೈಬ್ರಿಡ್ ಹೇಗೆಪ್ಪ ಅಂತ ಹೇಳಿದರೆ, ನೀವು ಕಟ್ಟಿಂಗ್ ಹಾಕಿ ಕಟ್ಟಿಂಗಲ್ಲೇ ಮಾಡ್ಬೋದು. ಅಂದರೆ ಗಿಡಕ್ಕೆ ನೀವು ಮತ್ತೆ ಬೀಜ ತಗೊಳ್ಳೋದು ಬೇಡ. ಆ ಗಿಡನ ಒಂದ್ಸಲ ನೀವು ಹಾಕ್ಕೊಂಡ್ಬಿಟ್ಟು ಅದರಿಂದ ಕಟ್ಟಿಂಗ್ ಮಾಡಿಬಿಟ್ಟು ಮತ್ತೆ ಪುನಃ ಗಿಡ ಮಾಡ್ಬೋದು ಅಂತ ಈ ತಳಿಗಳು. ಇದರಲ್ಲಿ ಎರಡು ಹೈಬ್ರಿಡ್ ಇದ್ದಾವೆ. ಒಂದು ಅರ್ಕ ಅಗ್ನಿ ಅಂತ, ಮತ್ತೊಂದು ಅರ್ಕ ಬಂಗಾರ 2. ಇದು ಸಂಖ್ಯೆ ಅರ್ಕ ಬಂಗಾರ 2 ಅನ್ನೋದು ಇದರ ಹೆಸರು. ಇದಕ್ಕೆ ವ್ಯತ್ಯಾಸ ಏನಪ್ಪ ಅಂದರೆ, ಅರ್ಕ ಅಗ್ನಿ ನಮ್ಮದು ಆರೆಂಜ್ ಕಲ್ಲರು, ಇದು ಅರ್ಕ ಬಂಗಾರಟ್ಟು ಹಳದಿ ಬಣ್ಣ. ಇನ್ನು ನಮ್ಮದು ಬೀಜದಿಂದ, ಇದು ಕಡ್ಡಿಯಿಂದ ಬರುವಂಥ ತಳಿಗಳಾದವು. ಅಂದರೆ ಇದು ಹೈಬ್ರಿಡು, ಒಳ್ಳೆ ಇಳುವರಿ ಬರುತ್ತೆ ನಿಮಗೆ, ಎಕರೆಗೆ 10-12 ಟನ್ ಬರುತ್ತೆ. ಕಡ್ಡಿ ಮುರಿದ್ಬಿಟ್ಟು ನೀವೇ ಸಸಿ ಮಾಡ್ಕೋಬೋದು. ಇದು ಒಂದು ಬಗೆದು. ಇನ್ನೊಂದು ಅಂದರೆ, ನಮ್ಮಲ್ಲಿ ಬೀಜದಿಂದ ಬರುವಂಥ ಹೈಬ್ರಿಡ್ಗಳು ಕೂಡ ಇದ್ದಾವೆ. ಇದು ಈ ಥರದ್ದು 4 ಹೈಬ್ರಿಡ್ ಮಾಡಿದ್ದೀವಿ ನಾವು. ಅರ್ಕ ಅಭಿ, ಅರ್ಕ ಬಾನು, ಇದು ಹಳದಿ ಬಣ್ಣದ್ದು. ಇದು ಏನಪ್ಪ ಅಂತ ಹೇಳಿದರೆ, ಅರ್ಕ ಅಭಿ ಪೂರ ಹಳದಿ ಬಣ್ಣ, ಆದರೆ ಅರ್ಕ ಬಾನು ಅನ್ನೋದು ಸ್ವಲ್ಪ ಗೋಲ್ಡ್ ಹಳದಿ, ಅಂದರೆ ಬಂಗಾರದ ಹಳದಿ ಬಣ್ಣದಲ್ಲಿ ಬರುತ್ತೆ. ಆ ಬಣ್ಣದ ಕಂಡೀಷನ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದು ಮಾರ್ಕೆಟು ನಿಮ್ಮ ಊರಿಗೆ ಯಾವುದು ಸೂಕ್ತ ಅನ್ನುವ ರೀತಿಯಲ್ಲಿ ನೀವು
ಸೆಲೆಕ್ಟ್ ಮಾಡ್ಕೋಬೋದು ಎಲ್ಲ ಕೂಡ ದೊಡ್ಡ ದೊಡ್ಡ ಹೂಗಳು ಇನ್ನು ಇದೇ ತರ ಹೈಬ್ರಿಡ್ ಬೀಜದಿಂದ ಬರುವಂತ ಇನ್ನು ಎರಡು ಆರೆಂಜ್ ಕಲರಿನ ತಳಿಗಳಿದವೆ ಅದು ಒಂದು ಅರ್ಕ ವಿಬ ಮತ್ತೊಂದು ಅರ್ಕ ಶುಭ ಅರ್ಕ ಶುಭದಲ್ಲಿ ಏನಪ್ಪ ಅಂದ್ರೆ ಕೆರೋಟಿನಾಯ್ಡ್ ಕಂಟೆಂಟ್ ಕೂಡ ಜಾಸ್ತಿ ಅಂದ್ರೆ ಇದರಿಂದ ಬಣ್ಣ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ಇಂಪಾರ್ಟೆಂಟ್ ಈ ಅರ್ಕ ಶುಭ ಅನ್ನೋದು ನೀವು ಕೆರೋಟಿನಾಯ್ಡ್ ಕಂಟೆಂಟ್ ಗೆ ಬೆಳೆಯುವಂತ ತಳಿ ಆದ್ರೆ ಅರ್ಕ ವಿಬ ಅನ್ನೋದು ಇದು ಹೂವು ಬಿಗಿಯಾಗಿರುವಂತ ಹೂ ಇದಕ್ಕೆ ಹೂವಿಗೋಸ್ಕರನೇ ಬೆಳೆಯುವಂತ ತಳಿ ಈ ಎಲ್ಲಾ ಹೈಬ್ರಿಡ್ ಗಳು ನಿಮಗೆ ಏನಿಲ್ಲ ಅಂದ್ರೆ ಒಂದು 12 ರಿಂದ 15 ಟನ್ ಇಳುವರಿ ಬರುತ್ತೆ ಈಗ ನಮ್ಮ ಈ ನಾಲ್ಕು ಹೈಬ್ರಿಡ್ ಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗಿದ್ದು ರೈತರು ಏನಪ್ಪ ಅಂದ್ರೆ ನೀವು ನಿಮ್ಮ ಮಾರ್ಕೆಟ್ ಗೆ ಅನುಕೂಲಕರವಾಗಿ ನೀವು ಈ ಹೂವನ್ನ ನೀವು ಹೂವನ್ನ ರೆಗ್ಯುಲೇಟ್ ಮಾಡಬಹುದು ಅಂದ್ರೆ ಇದು ಒಂದು ತುಂಬಾ ಎಲ್ಲಾನು ಬಿಗಿಯಾದ ಹೂಗಳು ಇಳುವರಿನು ಕೂಡ ಚೆನ್ನಾಗಿದೆ ನೀವು ಕತ್ತರಿಸಿಟ್ಟಿದ ಮೇಲೆ 5 ರಿಂದ 6 ದಿವಸ ಬಾಳಿಕೆ ಬರುತ್ತೆ ನೀವು ಬಿಗಿಯಾಗಿ ಚೀಲದಲ್ಲಿ ತುಂಬಿಕೊಂಡು ಹೋದ್ರೆ ಆ ಚೀಲದ ಸಾಗಾಣಿಕೆಗೆ ಕೂಡ ಇದು ತಾಳ್ಕೊಳ್ಳುವಂತ ಶಕ್ತಿ ಇದೆ ಆ ರೀತಿನೂ ಇದು ಒಳ್ಳೆಯ ತಳಿಗಳು ದೊಡ್ಡ ಹೂ ಕೂಡ ಇದೆ ಆಮೇಲೆ ಇದು ಹೇಗೆ ಅಂತ ಹೇಳಿದ್ರೆ ಆ ಗಿಡನ ತುದಿನ ನೀವು ಚೂಟತಾ ಇದ್ರೆ ಹೂ ಗಿಡ ದಪ್ಪ ಆಗ್ತಾ ಬೆಳೆಯುತ್ತೆ ಗಿಡ ದಪ್ಪ ಆದಷ್ಟು ನಿಮಗೆ ಇಳುವರಿ ಬರುತ್ತೆ ಅಂದ್ರೆ ಈಗ ನಿಮಗೆ ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಹೂ ತಕ್ಕೋಬಹುದು ಈಗ ನಿಮಗೆ ಈಗ ಮಾರ್ಕೆಟ್ ಅಲ್ಲಿ ದುಡ್ಡಿಲ್ಲ ಇನ್ನೊಂದು ಒಳ್ಳೆ ಬೆಲೆ ಸಿಗಲ್ಲ ಇನ್ನೊಂದು ವಾರ ಆದ್ಮೇಲೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಏನಾರಿದ್ರೆ ನೀವು ತುದಿ ಚೂಟತಾ ಇದ್ಬಿಡಿ ಆಗ ಹೂ ಬರುದು ಸ್ವಲ್ಪ ನಿಧಾನ ಆಗುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಆ ರೀತಿನೂ ಮಾಡ್ಕೋಬಹುದು ಈವನ್ ಹೂ ಕೊಯ್ಯೋದು ಕೂಡ ಇದು ಬಾಳಿಕೆ ಜಾಸ್ತಿ ಇರೋದ್ರಿಂದ ಇವತ್ತು ನಿಮಗೆ ಮಾರ್ಕೆಟ್ ಅಲ್ಲಿ ಬೆಲೆ ಇಲ್ಲ ಇನ್ನು ಸ್ವಲ್ಪ ದಿವಸ ಬಿಟ್ಟು ಬೆಲೆ ಜಾಸ್ತಿ ಬರುತ್ತೆ ಹಬ್ಬದ ದಿವಸ ಜಾಸ್ತಿ ಬರುತ್ತೆ ಅಂದ್ರೆ ನೀವು ಕೊಯ್ಯೋದನ್ನು ಕೂಡ ಹಿಂದೆ ಮುಂದೆ ಮಾಡುವಂತ ಶಕ್ತಿ ಇದೆ ಇದೆಲ್ಲಾ ತಳಿಗಳು ಇದು ಪ್ರಮುಖವಾದ ವೈಶಿಷ್ಟ್ಯ ಇನ್ನೊಂದು ಸಲ ಹೇಳ್ತೀನಿ ಆರೆಂಜ್ ಕಲರ್ ಇದು ವೆಜಿಟೇಟಿವ್ಲಿ ಪ್ರೊಪಗೇಟೆಡ್ ತಳಿ ಅಂತ ಹೇಳಿದ್ರೆ ಅರ್ಕ ಅಗ್ನಿ ಬೀಜದಿಂದ ಬರುವಂತ ತಳಿ ಅಂದ್ರೆ ನಮ್ಮದು ಶುಭ ಮತ್ತು ವಿಭ ಇನ್ನು ಕಡ್ಡಿಯಿಂದ ಬರುವಂತ ಗೋಲ್ಡ್ ಎಲ್ಲೋ ಕಲರ್ ಅಂದ್ರೆ ಅರ್ಕ ಬಂಗಾರ 2 ಗೋಲ್ಡ್ ಎಲ್ಲೋ ಕಲರ್ ಸೀಡ್ ಇಂದ ಬರಬೇಕಂದ್ರೆ ಅರ್ಕ ಬಾನು ಇನ್ನು ಬೀಜದಿಂದ ಬರುವಂತ ಪೂರ್ಣ ಹಳದಿ ಬಣ್ಣದೇ ಬೇಕು ಅಂತ ಹೇಳಿದ್ರೆ ಆ ತಳಿ ಬಂದ್ಬಿಟ್ಟು ಅರ್ಕ ಅಭಿ ಸೋ ರೈತರಿಗೆ ಸೂಕ್ತವಾದಂತ ತಳಿಯನ್ನ ಬೆಳೆಸಿಕೊಳ್ಳಬಹುದು ಇದಲ್ಲದೆ ನಮ್ಮತ್ರ ಇನ್ನು ಒಂದು ತಳಿ ಇನ್ನು ಎರಡು ತಳಿಗಳಿದವೆ ಇವುಗಳ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ ಇದು ಫ್ರೆಂಚ್ ಮೆರಿಗೋಲ್ಡ್ ಅಂದ್ರೆ ಸಣ್ಣ ಹೂವು ಬರುವಂತ ತಳಿಗಳು ಈ ಹೂವಿನ ರೀತಿನೇ ಬೇರೆ ತರ ಇದು ವರ್ಷೇಡಿ ಬೆಳೆಯುತ್ತೆ ಇದು ಸಣ್ಣ ಜಾಗದಲ್ಲಿ ಜಾಸ್ತಿ ಒತ್ತೊತ್ತಾಗಿ ಬೆಳೆಸ್ಕೋಬಹುದು ನೀವು 30-30 ಸೆಂಟಿಮೀಟರ್ ಗೆ ಹತ್ತರಕ್ಕೆ ಒಂದೊಂದು ಅಡಿ ಅಂತರದಲ್ಲಿನ ಹಾಕೊಂಡು ಬೆಳೆಸ್ಕೋಬಹುದು ಸಣ್ಣ ನಿಮಗೆ ಸಣ್ಣ ರೈತರು ಸ್ವಲ್ಪನೇ ನಮಗೆ ಜಾಗ ಇದೆ ಅಂದ್ರೆ ಇದನ್ನು ಬೆಳೆಸ್ಕೋಬಹುದು ಆದರೆ ಇದು ಮಾರಾಟ ದೂರಕ್ಕಾಗಲ್ಲ ಹತ್ತರದ ಮಾರಾಟದ ಪ್ರದೇಶಗಳಿಗೆ ಅಂತಾದಾಗ ಇದನ್ನು ಬೆಳೆಸ್ಕೊಳ್ಳೋಕೆ ಸೂಕ್ತ ಆಗುತ್ತೆ ಇದರಲ್ಲಿ ನಿಮಗೆ 4 ರಿಂದ 5 ಟನ್ ವರೆಗೆ ಬೆಳೆಯುತ್ತೆ 3 ತಿಂಗಳು ಬೆಳೆ ಇವೆಲ್ಲನೂ 3 ತಿಂಗಳದ ಬೆಳೆ ಅದೇ ಆಫ್ರಿಕನ್ ಮೆರಿಗೋಲ್ಡ್ ಈಗ ನಾನು ಮೊದಲೇ ಹೇಳಿದಂತ ದೊಡ್ಡ ತಳಿಗಳೆಲ್ಲ ಇದಾವಲ್ಲ ಅಭಿ ಬಾನು ವಿಭಾ ಶುಭ ಅಗ್ನಿ ಬಂಗಾರಟು ಇವೆಲ್ಲ ಅಂತ ಹೇಳಿದ್ರೆ ನೀವು ಅದು ಬೆಳೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು 4 ತಿಂಗಳವರೆಗೂ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದುವರಿಸ್ಬೋದು ಆದರೆ ಫ್ರೆಂಚ್ ಮೆರಿಗೋಲ್ಡ್ 3 ತಿಂಗಳಲ್ಲಿ ಮುಗಿದೋಗುವಂತ ಬೆಳೆ